ನಮಸ್ಕಾರ, ನನ್ನ ಹೆಸರು ಲಕ್ಕಿರಾಮ್ ಅಂತ. ನಾನು ನಮ್ಮೂರು ಬಂದಿ ಬೆಳಗಾಂ ಡಿಸ್ಟ್ರಿಕ್ಟ್, ಒಂದು ಚಿಕ್ಕ ಗ್ರಾಮ ಬೆಂಡವಾಡ ಅಂತ ಊರು. ಅಲ್ಲಿ ನಾನು ಬಾಲ್ಯ ಕಳೆದು ಅಲ್ಲಿಂದ ನಾನು ಬಂದಿದ್ದೆ ಘಟಪ್ರ ಬಂದ್ ಗೋಕಾಕ್ ಹತ್ರ, ಅಲ್ಲೇ ಬೆಳೆದಿದ್ದು. ಸೊ ನಾನು ಇಂಡಸ್ಟ್ರಿಗೆ ಬಂದಿದ್ದೆ 2013 ಅಲ್ಲಿ ಅಂತಂದರೆ ಇಲ್ಲಿವರೆಗೂ 7 ವರ್ಷ ಆಯಿತು. ಈ 7 ವರ್ಷದಲ್ಲಿ ನಾನು ಒಂದು ದಿನ ಕೂಡ ನಾನು ಊರಿಗೆ ಹೋಗಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ನನಗೆ ಹಠ ಏನೋ ಸಾಧನೆ ಮಾಡಬೇಕು ಅನ್ನೋದೇ ಒಂದು ಆಸೆ. ಅದರಲ್ಲೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ನಾನು ಅದನ್ನೇ ನನ್ನ ಮನಸ್ಸಿಗೆ ತೊಗೊಂಡ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಇದಕ್ಕೆ ಮೇನ್ ಕಾರಣ ಅಂದರೆ ನಮ್ಮಣ್ಣ ಮನು ಮಿಲನ್ ಅಂತ, ಅವ್ರ ಮೂಲಕ ನಾನು ಇಂಡಸ್ಟ್ರಿಗೆ ಬಂದಿತ್ತು. ಸೊ ನಮ್ಮ ಮನು ಮಾಸ್ಟರ್ ಅಂತ ಇದ್ದಾರೆ ಯಶವಂತಪುರದಲ್ಲಿ, ಅವರು ನನ್ನನ್ನು ಟ್ರೈನ್ ಮಾಡಿಬಿಟ್ಟು ಡ್ಯಾನ್ಸ್ ಕಲಿಸ್ಬಿಟ್ಟು ಇಲ್ಲಿವರೆಗೂ ತಂದುಬಿಟ್ರು. ಆಮೇಲೆ ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಹೇಗಪ್ಪ ಅಂತಂದರೆ, ಸಣ್ಣಪುಟ್ಟ ಇದುವರೆಗೂ ಪ್ಲಸ್ಸು ವಾಟ್ಸಪ್ ಲವ್, ಚಿರುವಾದ ನೆನಪು, ಹ್ಯಾಪಿ ಜರ್ನಿ, ಈ ಥರ ಸಿನಿಮಾಗಳಲ್ಲಿ ಸಣ್ಣಪುಟ್ಟ ಪಾತ್ರಗಳು ಮಾಡಿದ್ದೀನಿ. ಯಜಮಾನ ಸಿನಿಮಾದಲ್ಲೂ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ. ಆಮೇಲೆ ವಿಕ್ಟಿ ಟೂನಲ್ಲಿ ಶರಣ್ ಸರ್ ಡ್ಯೂಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ ಅವ್ರದೇ ಇನ್ನೊಂದು ಅಧ್ಯಕ್ಷನ್ ಅಮೇರಿಕಾದಲ್ಲೂ ಕೂಡ ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ. ಇದು ನನಗೆ ಅವಕಾಶ ಸಿಕ್ಕಿದ್ದು ಇವಾಗ ಡೈರೆಕ್ಟ್ರ್ ಯಾರೋ ಪರಿಚಯ ಆದರೆ ಶಾರ್ಟ್ ಫಿಲ್ಮು ಆದಿಲ್ಲ ಅಂತಾರೆ. ಅದರಿಂದಲೇ ನಾನು ಎಲ್ಲರೂ ನಂಬಲ್ಲಿ ಕಲೆಕ್ಟ್ ಮಾಡ್ತಾ ಕಲೆಕ್ಟ್ ಮಾಡ್ತಾ ಹೋಗಿ ಇವರು ವಿಜಯ್ ಸರ್ ಸಿಕ್ಕಿದ್ರು. ಸೊ ಆಡಿಷನ್ ಮಾಡಿದೆ, ಸೆಲೆಕ್ಟ್ ಆದೆ. ಅದೊಂದು ನನಗೆ ಭಾಳ ಖುಷಿ. ಇವಾಗ ಇಲ್ಲಿ ಅಂತ ಇದುವರೆಗೂ ಬಂದಿದೆ ಅಂತಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಚಂದ್ರಶೇಖರ್ ದಾವಣಗೆರೆ ಅಂತ. ಹುಟ್ಟಿದ್ದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ಬೆಳೆದಿದ್ದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಮನೂರು. ನನ್ನ ಬಾಲ್ಯ ಕಳೆದಿದ್ದು ಹುಬ್ಬಳ್ಳಿ, ರಾಣೆಮನೂರು, ದುರ್ಗ, ಗೋಕಾಕು, ಜಮಖಂಡಿ. ಬಟ್ ಯಾರು ನನ್ನ ಊರು ಯಾವ್ದಂತ ಕೇಳಿದ್ರೆ ನಾನು ಹೇಳೋದು ರಾಣೆಮನೂರು, ಯಾಕಂದರೆ ಅಲ್ಲಿ ನನ್ನ ಬಾಲ್ಯ ಕಳೆದಿದ್ದೀನಿ, ನನ್ನ ಬಾಲ್ಯದ ಸ್ನೇಹಿತರಿದ್ದರು. ಸೊ ಇದು ನನ್ನ ಶಾರ್ಟ್. ಇದು ನಾನು ಕಲ್ತಿದ್ದು ರೋಟ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ರಾಣೆಮನೂರು, ಎಸ್ ಸಿ ಜಿ ಐ ಟಿ ರಾಣೆಮನೂರು, ಪಿ ಸಿ ಜಾಬಿನ್ ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ, ಮತ್ತು ರೇವಾ ಯೂನಿವರ್ಸಿಟಿ ಬೆಂಗಳೂರು. ಇದು ನನ್ನ ಚಿಕ್ಕ ಪರಿಚಯ. ಈ ಫಿಲ್ಮ್ ಇಂಡಸ್ಟ್ರಿಗೆ ಹೇಗೆ ಬಂದೆ ಅಂದರೆ, ನಾನು ಹೇಗೆ ಜಾಬ್ ಹುಡುಕ್ತಾರಲ್ಲ ಹಾಗೇ ಜಾಬ್ ಹುಡುಕ್ತಾ ಇದ್ದೆ. ನಂದು ಎರಡನೇ ಆಡಿಷನ್ನು. 300 ಜನದಲ್ಲಿ ನಮ್ಮ ಡೈರೆಕ್ಟರ್ ವಿಜಯ್ ಅವರು ನನಗೆ ವಿಲನ್ ರೋಲಿಗೆ ಸೆಲೆಕ್ಟ್ ಮಾಡಿದರು. ಒಂದು 5-6 ತಿಂಗಳದ ಫ್ರೆಂಡ್ಶಿಪ್ಪಿಂದ ಫಿಲ್ಮಿಗೆ ನಾನೇ ಪ್ರೊಡ್ಯೂಸರ್ ಆದೆ. ಏನೋ ಒಂದು ವಿಧಿ ಇಚ್ಛೆ, ನಾನೇ ಪ್ರೊಡ್ಯೂಸರ್ ಆದೆ. ಸೊ ಹೀಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿರೋದು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವೀಣಾ ಅಂತ. ಸೊ ಫಸ್ಟ್ ಥಿಂಗ್ ಏನು ಹೇಳಬೇಕು ಅಂದರೆ, ವಿಜಯ್ ಸರ್ಗೆ ಮತ್ತು ರಾಜಶೇಖರ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಒಂದು ಹೊಸ ಪ್ರತಿಭೆಗೆ, ಒಂದು ಹೊಸ ಮುಖಕ್ಕೆ, ಐ ಮೀನ್ ಫಿಲ್ಮ್ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿರೋದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂದರೆ, ನೀವು ನೋಡ್ದಂಗೆ ಟ್ರೇಲರಲ್ಲಿ ಬಿಡಿ ಸಿಡ್ಕೊಂಡು ಒಂಥರ ಬಜಾರಿ ಕ್ಯಾರೆಕ್ಟರು, ಮತ್ತು ತುಂಬ ನ್ಯಾಚುರಲ್ ಆಗಿದೆ. ಒಂದು ಒಂದು ಮೆಸೇಜ್ ಇದೆ, ಒಂದು ಸೋಷಿಯಲ್ ಮೆಸೇಜ್ ಇದೆ, ಮತ್ತು ಫನ್ ಇದೆ, ಲವ್ ಸ್ಟೋರಿ ಇದೆ. ಸೊ ಎಲ್ಲ ಸೇರಿ ಒಂದು ಮಿಕ್ಸ್ಚರ್ ಮಾಡಿದ್ದಾರೆ. ಒಂದು ಹಳ್ಳಿದು ಒಂದು ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕ್ಯಾರೆಕ್ಟ್ರ್, ಬಜಾರಿ ಕ್ಯಾರೆಕ್ಟ್ರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ವಿಜಯ್ ಎಸ್ ಅಂತ ಹೇಳ್ಬಿಟ್ಟು, ನಾನೊಂದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಅಪ್ಪೇನಹಳ್ಳಿ ಅನ್ನೋ ಒಬ್ಬ ಗ್ರಾಮದಲ್ಲಿ, ಒಂದು ಸಣ್ಣ ಪುಟ್ಟ ಹಳ್ಳಿ, 4 ಕಾಡುಗಳ ಮಧ್ಯೆ ಇರೋಂಥ ಒಂದು ಹಳ್ಳಿಲಿ ಹುಟ್ಟು ಬೆಳೆದವನು. ನಾನು ಸಿನಿಮಾ ಇಂಡಸ್ಟ್ರಿ ಬಂದು ಒಂದು 6-7 ವರ್ಷ ಆಯಿತು. ಸೊ ಏನೋ ಅಲ್ಲಿ ಏನೋ ಒಂದು ಒಂದು ದೊಡ್ಡ ದೊಡ್ಡ ಕನಸುಗಳು ಕಟ್ಟಿ ಒಂದು ಹಳ್ಳಿಲಿ ಬೆಳೆದಿದ್ರು ಕೂಡ ಕನಸಿಗೇನು ಮಿತಿ ಇಲ್ಲ. ತುಂಬ ದೊಡ್ಡ ದೊಡ್ಡದಾಗೆ ಕನಸು ಕಟ್ಟಿ ಇವತ್ತು ಒಂದು ನಿಮ್ಮೂರು ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಇದು ಒಬ್ಬರಿಂದ ಆಗೋಂಥದ್ದಲ್ಲ, ಇಡೀ ತಂಡ, ಚಿತ್ರತಂಡದಿಂದ ಆಗಿರೋಂಥದ್ದು ನಿಮ್ಮೂರು ಚಿತ್ರ. ಸೊ ಇಲ್ಲಿ ಏನು ಅಂದರೆ, ನಿಮ್ಮೂರು ನಿಮ್ಮೂರು ಅಂದ ತಕ್ಷಣ ನಾನು ನಿಮ್ಮೂರು ಅಂದರೆ ನಮ್ಮೂರ ಅನ್ನೋ ಒಂದು ಕನೆಕ್ಟಿವಿಟಿ ಹೋಗಬೇಕು ಹೊರತು ಮನುಷ್ಯ. ಸೊ ನಾನು ನನ್ನೂರು ಅಂತ ಹೇಳ್ಬೋದಾಗಿತ್ತು. ನನ್ನೂರು ಅಂತ ಹೇಳಿದ್ರೆ ಅದು ನನಗೆ ಸ್ವಾರ್ಥ ಆಗುತ್ತೆ. ಸ್ವಾರ್ಥ ಬೇಡ ಇಲ್ಲಿ. ನಾನು ನಿಮ್ಮೂರು ಅಂದರೆ ನೀವು ನಮ್ಮೂರು ಅಂತೀರ, ನಮ್ಮೂರ ಅನ್ನೋ ಒಂದು ಕ್ಯೂರಿಯಾಸಿಟಿ ಬೇಕು.